ಯಮಕನ ಮರಡಿ ಗ್ರಾಮದಲ್ಲಿ ಹನುಮ ಮಾಲಾಧಾರಿಗಳಿಂದ ಭವ್ಯ ಕಾರ್ಯಕ್ರಮ. ಹೌದು, ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಗ್ರಾಮದ ಬಿಬಿ ಹಂಜಿ ಶಾಲಾ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ್ ದಳ ಹುಕ್ಕೇರಿ ತಾಲೂಕು ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಯಮಕನ ಮರಡಿ ಕ್ಷೇತ್ರದ ಯುವ ಮುಖಂಡ ಬಸವರಾಜ್ ಹುಂದ್ರಿ ಅಧ್ಯಕ್ಷತೆಯಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಮಕನ ಮರಡಿ ಗ್ರಾಮದ ಪ್ರತಿ ಓಣಿಯಲ್ಲಿ ಶ್ರೀ ಹನುಮಾನ್ ಮೂರ್ತಿಯೊಂದಿಗೆ ಭವ್ಯ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ನಡೆಯಿತು. ಗ್ರಾಮಸ್ಥರು ತಮ್ಮ ಬೀದಿಗಳಲ್ಲಿ ತಮ್ಮ ಮನೆಗಳ ಮೇಲಿಂದ ಹೂಗಳನ್ನು ಹಾಕಿ ಭಕ್ತಿಯಿಂದ ಸ್ವಾಗತಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಭಜರಂಗ್ ದಳ ಕಾರ್ಯಕರ್ತರು ಗ್ರಾಮಸ್ಥರ ಭಕ್ತಿಗೆ ಮನಸೋತ್ರು. ಪೂಜ್ಯ ಗದಗ್ ಬ್ರಹ್ಮಾನ ಮಠದ ಶ್ರೀ ಸದಾಶಿವ ಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಆಶೀರ್ವಚನ ನೀಡಿದ್ರು. ಚಿಕ್ಕೋಡಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಹುಂದ್ರಿ ಅತಿಥಿಗಳನ್ನ ಸ್ವಾಗತಿಸಿದ್ರು. ಭಜರಂಗ್ ದಳ ಸಹ ಸಂಚಾಲಕ ಸೂರ್ಯನಾರಾಯಣ್ ಮಾತನಾಡಿ, ಧರ್ಮ ಉಳಿದರೆ ದೇಶ ಉಳಿಯುತ್ತದೆ ಎಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು. ಶ್ರೀ ಹನುಮ ಮಾಲಾಧಾರಿಗಳಿಂದ ಭವ್ಯ ಮೆರವಣಿಗೆಯಲ್ಲಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಕೆಇಬಿ ಅಧ್ಯಕ್ಷ ಕಲಗೌಡ ಪಾಟೀಲ್, ಶ್ರೀಶೈಲ್ ಯಮಕನ ಮರಡಿ, ಕರಕುಶಲ ನಿಗಮ ಅಧ್ಯಕ್ಷ ಮಾರುತಿ ಅಷ್ಟಗಿ, ಬಸವರಾಜ್ ಬರಗಾಲಿ, ಯಲ್ಲಪ್ಪ ಗಡಕರಿ ಹಾಗೂ ಇನ್ನಿತರರು ಭಾಗವಹಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹುಕ್ಕೇರಿ ತಾಲೂಕ ವತಿಯಿಂದ ಯಮಕಮಡಿಯಲ್ಲಿ ನಡೆಯುತ್ತಿರುವ ಭವ್ಯವಾದ ಸಂಕೀರ್ಣ ಶೋಭಾಯಾತ್ರೆಗೆ ಆಗಮಿಸಿರುವಂತ ಜಗದ್ಗುರುಗಳು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಬ್ರಹ್ಮಠ್ ಗರಗ್ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಹಾಗೂ ಯಮಕಮಡಿ ಸಮಸ್ತ ಗ್ರಾಮಸ್ಥರಿಂದ ಹೃತ್ಪೂರ್ವಕ ಸ್ವಾಗತ. ಶ್ರೀ ಕೃಷ್ಣ ಭಟ್ಜಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ಉತ್ತರ ಪ್ರಾಂತ್ ಸಹ ಕೋಶಾಧ್ಯಕ್ಷರು ಅವರಿಗೂ ಸಹ ಪೂರ್ವಕ ಸ್ವಾಗತ. ಲಕ್ಷ್ಮಣ್ ಮಿಸಾಲೆ ಭಜರಂಗ ಜಿಲ್ಲಾ ಸಂಯೋಜಕರು ಇವರು ಸಹ ಭಜರಂಗ ವಿಶ್ವ ಹಿಂದೂ ಪರಿಷತ್ ಭಜರಂಗ ಪರವಾಗಿ ಪೂರ್ವಕ ಸ್ವಾಗತ. ಸಿದ್ಧರಾಗಿದ್ದಾರೆ. ಈ ರೀತಿಯ ವಾತಾವರಣ ದೇಶ ನಿರ್ಮಾಣ ಆಗಬೇಕು ಅಂದ್ರೆ ಸಮಾಜದ ಪ್ರತಿಯೊಬ್ಬ ಯುವಕರು ಕೂಡ ಜಾಗೃತನಾಗಿ ನನ್ನ ಕೆಲಸ ಏನು, ನನ್ನ ಶಕ್ತಿ ಏನು, ನನ್ನ ಸಮಾಜಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಯುವಕರನ್ನು ತಿಳ್ಕೊಳ್ಬೇಕಾಗಿದೆ. ಯುವ ಶಕ್ತಿ ರಾಷ್ಟ್ರದ ಶಕ್ತಿ ಅಂತ ಹೇಳ್ತಾರೆ. ಸಮಾಜದ ಪ್ರತಿಯೊಬ್ಬ ಯುವಕರು ಕೂಡ ಜಾಗೃತರಾದ್ರೆ ಈ ದೇಶ ಮತ್ತೊಮ್ಮೆ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ. ಹನುಮಾನ ಕಾರ್ಯಕ್ರಮ ಇದು ಕೇವಲ ವರ್ಷಕ್ಕೆ ಒಂದು ಬಾರಿ ಮಾಲೆ ಹಾಕಿ ಹನುಮಂತನ ದರ್ಶನ ಮಾಡುವುದಷ್ಟಕ್ಕೆ ಸೀಮಿತ ಅಲ್ಲ. ಹನುಮಂತನ ಶಕ್ತಿ ನಾವೆಲ್ಲರೂ ಕೂಡ ಹನುಮಂತನ ಸೈಯದವರು. ನಿರಂತರವಾಗಿ ಜಾಗೃತವಾಗಿ ಸಮಾಜದಲ್ಲಿರುವಂತಹ ಆಗು ಹೋಗುವುದರಿಗೆ ಗಮನ ಇಟ್ಕೊಂಡು ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಪಾಪ್ಯುಲೇಷನ್ ಜಿಹಾದ್, ಗೋ ಹತ್ಯೆ ಇಂತಹ ಹತ್ತಾರು ಸಮಸ್ಯೆಗಳು ಸಮಾಜದಲ್ಲಿದೆ. ಅದನ್ನ ರೆಕ್ಟಿಫೈ ಮಾಡಿ ಅದರ ವಿರುದ್ಧ ಜನಜಾಗೃತಿ ಮಾಡಿ ಇದು ಹಿಂದಿ ಹಿಂದೂ ಸಮಾಜ ಸಂಘಟಿಸಿ ಈ ದೇಶ ಧರ್ಮದ ರಕ್ಷಣೆ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೈವೇದ್ಯ ತೋರಿಸ್ತೀವಿ. ಬರುವಾಗ ಏನೇ ತೋರಿಸಿರ್ತೀವಿ ಅದನ್ನು ಸ್ವಲ್ಪ ಸ್ವಲ್ಪ ಹಂಚ್ಕೋತ ಬರ್ತೀವಿ. ಹೋಗುವಾಗ ಅಡಿಗೆ ಅಂತ ಒಯ್ದಿರ್ತೀವಿ, ದೇವರಿಗೆ ಅರ್ಪಣೆ ಮಾಡಿದ ನಂತರ ಅದಕ್ಕೆ ಪ್ರಸಾದ ಅಂತ ಅಂತೀವಿ. ಇದನ್ನ ಇಂಗ್ಲೀಷ್ನಾಗ ಹೆಂಗ್ ಹೇಳೋದು, ಹೆಂಗ್ ಸಾಧ್ಯದ? ತೀರ್ಥ ಅಂತ ಕೊಡ್ತೀವಿ, ಪ್ರಸಾದ ಅಂತ ಕೊಡ್ತೀವಿ, ಹನಿ ಮೇಲೆ ವಿಭೂತಿ ಅಂತ ಹಚ್ತೇವೆ, ಗಂಧ ಹಚ್ತೇವೆ. ಒಟ್ಟ ಏನು ಹಚ್ಚಲಾರದ ಮಂದಿ ಈ ಧರ್ಮದ ನಿರ್ಣಯ ಮಾಡಕ್ ಹೋಗ್ಬಿಡ್ತಾರೆ. ಅದೇ ನಮ್ಗೆ ದೊಡ್ಡ ಸಮಸ್ಯೆ. ಎಂದೂ ಹನಿ ಮೇಲೆ ಏನು ಹಂಚ್ಕೊಳ್ಳಾರದ ಮಂದಿ ಹಚ್ಚೋರ ಬಗ್ಗೆ ಮಾತಾಡಕ್ ಹೋಗ್ಬಿಡ್ತಲ್ಲ, ಅಲ್ಲೇ ನಮ್ಗೆ ದೊಡ್ಡ ಸಮಸ್ಯೆ ಇದೆ. ಆ ಕಾರಣಕ್ಕಾಗಿ ಹೆಂಗ ವಿಭೂತಿ, ಗಂಧ ಅಥವಾ ನೈವೇದ್ಯ, ಪ್ರಸಾದ, ತೀರ್ಥ ಇಂಥ ಶಬ್ದಗಳನ್ನ ಭಾಷಾಂತರ ಮಾಡಕ್ ಆಗಂಗಿಲ್ಲ. ಹಂಗ ಧರ್ಮ ಅನ್ನುವಂತಹ ಶಬ್ದವನ್ನ ರಿಲಿಜನ್ ಅನ್ನುವಂತಹ ಚೌಕಟ್ಟಿನೊಳಗೆ ನೀವು ನೋಡ್ಲಿಕ್ಕೆ ಆಗಂಗಿಲ್ಲ. ರಿಲಿಜನ್ ಅಂದ್ರೆ ಏನು ಅಂದ್ರೆ ಸಂಪ್ರದಾಯದ ಮತ ಪಂಥಗಳು. ನಮ್ಮಲ್ಲಿ ಬಸವಣ್ಣನವರು ಬಂದ್ರು, ಅಂಗೈಯೊಳಗೆ ಲಿಂಗ ಕೊಟ್ಟರು, ದೇವರೇ ಅಲ್ಲಿ ದೇವರದ ಇಲ್ಲಿ ದೇವರದ ಅಂತ ಹೇಳಿ ಹೋಗ್ಬೇಡ್ರಿ, ನಮ್ಮ ಅಂಗೈಯೊಳಗೆ ದೇವರಿರ್ತಾನಂತ ಕೊಟ್ರು. ಅವನೊಂದು ಮತ,
ಮತ ಪಂಥ ಸಂಪ್ರದಾಯ ಶುರುವಾಯಿತು. ಲಿಂಗಾಯತರು ಅಂದರು, ಆಚಾರ್ಯ ರಾಮಾನುಜರು ಬಂದರು, ಸರ್ವಶಕ್ತನಾದ ದೇವನನ್ನು ಸಂಕಲ್ಪ ಮಾಡಿ ಒಂದು ಕಡೆ ನಿಲ್ಲಿಸಬಹುದು, ಅವನೇ ಅದೇ ನಾರಾಯಣ ರೂಪ, ಲಕ್ಷ್ಮೀನಾರಾಯಣ ರೂಪ ಅಂದರು. ಅವನೊಂದು ಶುರುವಾಯಿತು. ಶ್ರೀಮನ್ ಮಧ್ವಾಚಾರ್ಯರು ಬಂದರು, ಭಗವಂತ